ಗೌರಿಬಿದನೂರು ಹೊರವಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾನತಾ ಸೌಧದಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಜನಪರ ವೇದಿಕೆ ಆಯೋಜಿಸಿದ್ದ ಅಗಲಿದ ಚೇತನ ಪ್ರೊಫೆಸರ್ ಬಿ ಗಂಗಾಧರಮೂರ್ತಿ ಅವರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನುಡಿನಮನ ಸಲ್ಲಿಸಿ ಮಾತನಾಡಿದರು. ಭ್ರಷ್ಟಾಚಾರ ಮತ್ತು ಜಾತಿ ವ್ಯವಸ್ಥೆ ಒಂದಕ್ಕೊಂದು ಸೇರಿಕೊಂಡಿವೆ. ಜಾತಿ ವ್ಯವಸ್ಥೆ ಒಂದು ಕೆಟ್ಟ ರೋಗ, ಇದನ್ನು ತೆಗೆಯದೆ ಸಮಾಜ ಬದಲಾವಣೆ ಆಗೋಲ್ಲ ಎಂದು ಪ್ರತಿಪಾದಿಸಿದ ಅವರು, ಸಾರಿಗೆ ಸಚಿವರಾಗಿದ್ದ ಸಮಯದಲ್ಲಿ ಕೆಎಸ್ಆರ್ಟಿಸಿಯಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದಾಗ ಆ ವ್ಯಕ್ತಿಯ ಜಾತಿಯವರೆಲ್ಲ ಒತ್ತಡ ತಂದು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಒತ್ತಾಯ ಮಾಡಿದ ಘಟನೆಯನ್ನು ಸ್ಮರಿಸಿದರು. ಜಾತಿಯಿಂದ ಯಾರೂ ದೊಡ್ಡವರಾಗಲು ಸಾಧ್ಯವಿಲ್ಲ. ಅವಕಾಶ ಪ್ರೋತ್ಸಾಹ ಸಿಕ್ಕಿದರೆ ಯಾರು ಬೇಕಾದರೂ ದೊಡ್ಡವರಾಗಬಹುದು. ಬುದ್ಧಿವಂತಿಕೆ ವಂಶ ಪಾರಂಪರೆ ಅಲ್ಲ. ಹಾಗೆ ಇದ್ದಿದ್ದರೆ ಅಂಬೇಡ್ಕರ್ ಸಂವಿಧಾನ ರಚಿಸಲಿಕ್ಕೆ ಆಗುತ್ತಿತ್ತ? ವಾಲ್ಮೀಕಿ ರಾಮಾಯಣ, ವ್ಯಾಸ ಮಹರ್ಷಿ ಮಹಾಭಾರತ ಬರೆಯಲು ಆಗುತ್ತಿತ್ತ ಎಂದು ಪ್ರಶ್ನಿಸಿದರು. ಮೇಲ್ವರ್ಗ ಜನ ಇತಿಹಾಸ ತಿರುಚುವಂತಹ ಕೆಲಸ ಮಾಡ್ತಾರೆ, ಅಂಬೇಡ್ಕರ್ ಮುಂದೆ ಇರುವ ಸಂವಿಧಾನ ಶಿಲ್ಪಿ ಪದಾನೇ ತೆಗಿತಾರೆ, ಇವರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮ್ಮನ್ನು ಅಗಲಿದ ಪ್ರೊಫೆಸರ್ ಬಿ ಗಂಗಾಧರಮೂರ್ತಿ ಒಂದು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಿದ್ದರು. ಇಂದಿನ ಸಾಮಾಜಿಕ ವ್ಯವಸ್ಥೆ, ದೇಶದ ಪ್ರಸ್ತುತ ರಾಜಕೀಯದ ಬಗ್ಗೆ ಚರ್ಚೆ ಮಾಡುವ ಆಶಯ ಅವರದಾಗಿತ್ತು. ಆದರೆ ಸುದೀರ್ಘವಾಗಿ ಚರ್ಚೆ ಮಾಡಲು ಸಮಯ ಬೇಕೆಂದು ಹೇಳಿದ್ದೆ, ಆದರೆ ಚರ್ಚೆ ನಡೆಯಲೇ ಇಲ್ಲ. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಮನಸ್ಥಿತಿ ಬದಲಾವಣೆಯಾಗದೆ ಸಮಾಜ ಬದಲಾವಣೆ ಆಗೋಲ್ಲ. ಪ್ರೊಫೆಸರ್ ಬಿಜಿಎಂ ಈ ವಿಚಾರದಲ್ಲಿ ನಂಬಿಕೆ ಇಟ್ಟಿದ್ದವರು. ವಿದುರಾಶ್ವತ್ಥದ ವೀರಸೌಧದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಗ್ಯಾಲರಿ ಮಾಡಲು ಅವಿರತ ಶ್ರಮಿಸಿದರು ಎಂದು ಹೇಳಿದರು. ಭ್ರಷ್ಟಾಚಾರ ತೆಗೆಯಲು ಇನ್ನೊಂದು ಸೀಟ್ ಅಧಿಕಾರಿಗಳನ್ನು ತೋರಿಸೋದಕ್ಕೆ, ಅದರಿಂದ ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಒಂದು ದೊಡ್ಡ ಕೆಟ್ಟ ಹೋಗಾಯಿತು. ಇದನ್ನು ತೆಗೆದೇನೆ ಬದಲಾವಣೆ ಆಗಲ್ಲ. ಬದಲಾವಣೆ ಬಹಳ ಜನ ಪ್ರಯತ್ನ ಮಾಡಿದ್ದಾರೆ ಅಲ್ವಾ? ನಾನು ಯಾವಾಗಲೂ ಒಂದು ಕತೆ ಹೇಳ್ತಾ ಇರ್ತೇನೆ, ನನ್ನ ಅನುಭವದ ಕತೆ. ನಾನು ಬಾವಿನಲ್ಲಿ ನೀರು ಸೇದ ಕುಳಿತಿದ್ದೆ ಚಿಕ್ಕ ಹುಡುಗ ಇದ್ದಾಗ. ಓಪನ್ ವೆಲ್, ಅಲ್ಲೇ ನೀರು ಕುಡಿತಿಲ್ಲ, ಬೋರ್ವೆಲ್ಗಳೆಲ್ಲ ಇರಲಿಲ್ಲ ಅಷ್ಟು. ಯಾವ ಹಳ್ಳಿಗಳಲ್ಲಿ ಯಾವ ಬೋರ್ವೆಲ್ ಇರ್ತಿರಲಿಲ್ಲ, ಮತ್ತು ಮಲ್ಟಿ ವಿಲೇಜ್ ಸ್ಕೀಮ್ಗಳು ಕೂಡ ಇರ್ತಿರಲಿಲ್ಲ. ಆಗ ಬೋರ್ವೆಲ್ ಹೋದಾಗ ನಾನು ಬಾವಿನಲ್ಲಿ ನೀರು ಸೇರಕ್ಕೆ ಹೋದಾಗ ಆ ನೀರೆಲ್ಲ ಕಸ ಎಲ್ಲ ಸೇರ್ತಿರ್ಬೋದು ಅಲ್ಲಿ, ಯಾಕೆ ಕುಬ್ಬಚಿಗಳೆಲ್ಲ ಏನೋ ಬೇರೆ ಬೇರೆ ಪಕ್ಷಿಗಳೆಲ್ಲ ಎಲ್ಲ ಸೇರ್ತಿದ್ದಾರೆ. ಹೊಸ ನೀರು ಸೇರಿದ್ರಿಗೆಲ್ಲ ಅನುಭವ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಾವಿಲೋಗಿ ನೀರು ಸೇರಿದ್ರು, ನಾವೇನು ಮಾಡ್ತಿದ್ದ ಅದು ಆ ಕಸ ಮುಚ್ಚಿಕೊಂಡಿತ್ತಲ್ಲ ಅದು ಪಕ್ಕಕ್ಕೆ ಸರಿಲಿ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ನೀರು ತಗೊಳ್ಳಿ. ಆ ನೀರು ತಕ್ಕಂಡಾದ ಮೇಲೆ ಮತ್ತೆ ಸೇರ್ಕೊಂಡು ಈ ಥರ ನಮ್ಮ ಜಾತಿ ವ್ಯವಸ್ಥೆ ಬದಲಾವಣೆ ಮಾಡ್ತಾರೆ. ಸಮಾಜ ಬರ್ತಾರೆ, ಈಗ ಹೋಗ್ತದೆ ಮತ್ತೆ ಸೇರ್ಕೊಂಡು. ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಈಗ ಎಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೀವಿ ನಾವು, ಸುಮಾರು 900 ವರ್ಷ ಆಯ್ತಲ್ಲ ಬಸವಾದಿ ಶರಣರು ಹೇಳಿ, ಇವ ನಾರವ ಇವ ನಾರವ ಇವ ನಾರವ ಎನಿಸಿದೆಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ, ನಿನ್ನ ಮನೆಯ ಮಗನೇ ನೆನಿಸಯ್ಯ, ಕೂಡಲ ಸಂಗಮದೇವ, ಇದು ಹೇಳಾಗಿದೆಯೋ ಹೊರತು ಬದಲಾವಣೆ ಆಯ್ತು. ನುಡಿನಮನ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಶಾಸಕ ಎನ್ಎಸ್ ಶಿವಶಂಕರ್ ರೆಡ್ಡಿ, ಪ್ರೊಫೆಸರ್ ಬಿಜಿಎಂ ರವರ ಬಗ್ಗೆ ಮಾತನಾಡಿದರು. ಬುಷ್ ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.